ನಮಸ್ಕಾರ ಸ್ನೇಹಿತರೆ. ಕಂಪ್ಯೂಟರ್ನಲ್ಲಿ ಕೀಬೋರ್ಡ್ನ ಸಹಾಯ ಇಲ್ಲದಲೇ ಕೇವಲ ಕಂಪ್ಯೂಟರ್ ಮುಂದೆ ಮಾತನಾಡುವ ಮುಖಾಂತರ ಯಾವ ರೀತಿ ಟೈಪ್ ಮಾಡೋದು ಅಂತ ನೋಡೋಣ. ಈ ಉದ್ದೇಶಕ್ಕಾಗಿ ನಾವೀಗ ಇಂಟರ್ನೆಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಇಂಟರ್ನೆಟ್ನ ಓಪನ್ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಬೇಕಾಗುತ್ತೆ. ಈ ಉದಾಹರಣೆಯಲ್ಲಿ ನಾವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ಕ್ರೋಮ್ ಬ್ರೌಸರ್ ಓಪನ್ ಆದ ನಂತರ ಈ ಅಡ್ರೆಸ್ ಬಾರ್ನಲ್ಲಿ ವಾಯ್ಸ್ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಬೇಕಾಗುತ್ತೆ. ವಾಯ್ಸ್ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಿದ ನಂತರ ಇಲ್ಲೊಂದು ಹೈಪರ್ ಲಿಂಕ್ ಬಂದಿದೆ. ಈ ಹೈಪರ್ ಲಿಂಕ್ನ ಹೆಸರು ಸ್ಪೀಚ್ ಟು ಟೆಕ್ಸ್ಟ್ ವಿತ್ ಗೂಗಲ್ ಸ್ಪೀಚ್ ರೆಕಗ್ನಿಷನ್. ಈ ಹೈಪರ್ ಲಿಂಕ್ ಮೇಲೆ ಮೌಸ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಈಗ ಓಪನ್ ಆಗಿರತಕ್ಕಂತಹ ವೆಬ್ಸೈಟ್ ಅಡ್ರೆಸ್ಸು dictation.in/speech ಅಂತ. ಇದರೊಳಗಡೆ ಮೊಟ್ಟ ಮೊದಲನೇದಾಗಿ ನಾವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ದೇವೆ. ಈಗ ಇಲ್ಲಿ ಮೋರ್ ಆಪ್ಷನ್ ಮೇಲೆ ಮೌಸ್ನ ಕ್ಲಿಕ್ ಮಾಡಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಕೆಳಗಡೆ ಸ್ಕ್ರಾಲ್ ಮಾಡೋಣ. ಕನ್ನಡನ ಸೆಲೆಕ್ಟ್ ಮಾಡೋ ಉದ್ದೇಶಕ್ಕೋಸ್ಕರ ಕನ್ನಡ ಲ್ಯಾಂಗ್ವೇಜು ಸಿಗತನಕನು ಕೂಡ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡೋಣ. ಈಗ ನಮಗೆ ಕನ್ನಡ ಲ್ಯಾಂಗ್ವೇಜ್ ಸಿಕ್ಕಿದೆ. ಈ ಕನ್ನಡದ ಮೇಲೆ ಕ್ಲಿಕ್ ಮಾಡೋಣ. ಕನ್ನಡ ಸೆಲೆಕ್ಟ್ ಆಗಿರೋದನ್ನ ಕನ್ಫರ್ಮ್ ಮಾಡ್ಕೊಂಡ ನಂತರ ನೋಟ್ ಪ್ಯಾಡಿಗೆ ವಾಪಸ್ ಬರೋಣ. ಈ ನೋಟ್ ಪ್ಯಾಡ್ ಅಲ್ಲಿ ಈ ಸ್ಟಾರ್ಟ್ ಅಂತ ಒಂದು ಬಟನ್ ಇದೆಯಲ್ಲ, ಸ್ಟಾರ್ಟ್ ಮೇಲೆ ಮೌಸ್ನ ಕ್ಲಿಕ್ ಮಾಡಿದ ನಂತರ ನಾವೇನು ಮಾತಾಡ್ತಾ ಹೋಗ್ತೀವಿ ಅದೆಲ್ಲದೂ ಕೂಡ ಟೈಪ್ ಆಗ್ತಾ ಹೋಗೋದನ್ನ ನಾವು ನೋಡ್ಬೋದು. ಈಗ ನಾವು ಸ್ಟಾರ್ಟ್ ಮೇಲೆ ಮೌಸ್ನ ಕ್ಲಿಕ್ ಮಾಡೋಣ. ಸಾಫ್ಟೆಕ್ ಕಂಪ್ಯೂಟರ್ ಅಕಾಡೆಮಿ ಹಾಸನ, ಇದೊಂದು ಕಂಪ್ಯೂಟರ್ ತರಬೇತಿ ಕೇಂದ್ರವಾಗಿದ್ದು ಹಾಸನದಲ್ಲಿ 10 ಹಲವು ವರ್ಷಗಳಿಂದ ಕಂಪ್ಯೂಟರ್ ತರಬೇತಿಯನ್ನು ನೀಡುತ್ತಿದೆ. ಈ ತರಬೇತಿ ಕೇಂದ್ರದಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳಿಂದ ಹಿಡಿದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳವರೆಗೆ ತರಬೇತಿಯನ್ನು ನೀಡಲಾಗುತ್ತಿದೆ. ಆಸಕ್ತರು ಈ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ಕಂಪ್ಯೂಟರ್ ಅನ್ನು ಕಲಿಯಬಹುದಾಗಿದೆ. ಧನ್ಯವಾದಗಳು. ಆನಂತರ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾವಿಲ್ಲಿ ಗಮನಿಸ್ಬೋದು ನಾವು ಏನು ಮಾತಾಡೋದೋ ಅದೆಲ್ಲದೂ ಕೂಡ ಇಲ್ಲಿ ಕನ್ನಡದಲ್ಲಿ ಟೈಪ್ ಆಗಿರೋದನ್ನ ನೋಡ್ಬೋದು. ಇಲ್ಲಿ ಟೈಪ್ ಆಗಿರತಕ್ಕಂತಹ ಮಾಹಿತಿನ ಕಾಪಿ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಇಲ್ಲಿ ಕಾಪಿ ಬಟನ್ ಮೇಲೆ ಮೌಸ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಈ ಮಾಹಿತಿ ಎಲ್ಲಿ ಪೇಸ್ಟ್ ಆಗಬೇಕೋ ಆ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳೋಣ. ನಾನು ಈ ಉದಾಹರಣೆಯಲ್ಲಿ MS Word ಓಪನ್ ಮಾಡ್ಕೋತಾ ಇದ್ದೀನಿ. MS Word ಮೇಲೆ ಮೌಸ್ನ ಕ್ಲಿಕ್ ಮಾಡಿದ ನಂತರ ಬ್ಲಾಂಕ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಪೇಸ್ಟ್ ಮಾಡೋ ಉದ್ದೇಶಕ್ಕೋಸ್ಕರ Ctrl-V ಪ್ರೆಸ್ ಮಾಡಬೇಕಾಗತ್ತೆ. Ctrl-V ಪ್ರೆಸ್ ಮಾಡಿದ ನಂತರ ಎಲ್ಲ ಮಾಹಿತಿಗಳು ಇಲ್ಲಿ ಪೇಸ್ಟ್ ಆಗಿರೋದನ್ನ ನಾವು ಗಮನಿಸಬಹುದು. ಈ ಮಾಹಿತಿನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೆ ಇಷ್ಟ ಬಂದಂತಹ ಫಾಂಟ್ಗೆ ಅದನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಈ ಉದಾಹರಣೆಯಲ್ಲಿ ನುಡಿ Uni 07E ನಾನು ಇದನ್ನ ಬದಲಾಯಿಸ್ಕೊಂಡಿದ್ದೀನಿ. ಜೊತೆಗೆ ಇದ್ರದ್ದು ಫಾಂಟ್ ಸೈಜು ಜಾಸ್ತಿ ಮಾಡ್ಬೇಕಂತ ಹೇಳಿದ್ರೆ ನೋಡಿ ಫಾಂಟ್ ಸೈಜನ್ನು ಕೂಡ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಂಪ್ಯೂಟರ್ ಮುಂದೆ ಮಾತನಾಡೋದ್ರ ಮುಖಾಂತರ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.